ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ ಚಪ್ಪಾಳೆ ಶಿಕ್ಷಣದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ತೀವಿ. ಹೃದಯಕ್ಕೆ ಬೇಕಾಗಿರೋದು, ಕೈಗೆ ಅಂದ್ರೆ ಆಕ್ಷನ್ಗೆ ಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದಕ್ಕೆ ಅಮೆರಿಕದವರು ಒಂದು ಸ್ಟಡಿ ಮಾಡಿ ಹೇಳ್ತಾರೆ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಎಷ್ಟು ಅದ್ಭುತವಾದಂತಹ ಇಂಟೆಲೆಕ್ಚುಯಲ್ಸ್ ಅಂದ್ರೆ ಇಂಟೆಲಿಜೆನ್ಸ್ ಅಂತ ಅಂದ್ರೆ, ಒಬ್ಬ ಇಂಡಿಯನ್ ಇಬ್ರು ಅಮೆರಿಕನ್ಗೆ ಸಮ, ಒಬ್ಬ ಇಂಡಿಯನ್ ಎರಡರಿಂದ ಮೂರು ಜನ ಚೈನಾ ಜಪಾನ್ ಅವರಿಗೆ ಸಮ ಅಂತ ಒಂದು ಸರ್ವೆ ಇರುತ್ತೆ. ಯಾಕೆ ಅಂದ್ರೆ ಅವರು ಬುದ್ಧಿಶಕ್ತಿಯಲ್ಲಿ ತುಂಬಾ ಬುದ್ಧಿವಂತರಿದ್ದಾರೆ, ಪ್ಲಾಂಡ್ ಆಗಿದ್ದಾರೆ. ಆದ್ರೆ ಎಷ್ಟು ಬುದ್ಧಿವಂತರಿದ್ದಾರೆ ಇಂಡಿಯನ್ಸ್, ಅಷ್ಟೇ ಸೋಮಾರಿಗಳಿದ್ದಾರೆ ಅಂತ ಹೇಳ್ತಾರೆ, ಲೇಜಿ ಪೀಪಲ್ಸ್ ಅಂತ ಹೇಳ್ತಾರೆ. ಯಾಕೆ ಇಂಡಿಯನ್ಸ್ ತುಂಬಾ ಲೇಜಿ ಅಂತ ಅಂದ್ರೆ, ಯಾವ ಶಿಕ್ಷಣ ಸಂಸ್ಥೆಗಳು, ಯಾವ ಮನೆಗಳು ಶಿಕ್ಷಣವನ್ನು ತಲೆಗೆ ಹೃದಯಕ್ಕೆ ಕೈಗೆ ಆಕ್ಷನ್ ಎಲ್ಲ ಕೊಡ್ಬೇಕಾಯ್ತು ಕೊಡ್ತಾ ಇಲ್ಲ. ನೋಡಿ, ಇವತ್ತೆಷ್ಟು ಆಕ್ಟಿವಿಟಿಗಳು ನಮ್ಮ ಮಕ್ಕಳುಗಳು ಕಡಿಮೆ ಮಾಡಿದ್ದಾರೆ ಅಂತಂದ್ರೆ, ತುಂಬಾ ಕಡಿಮೆ ಆಕ್ಟಿವಿಟಿಗಳನ್ನ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಹೃದಯಕ್ಕೆ ನಿಲ್ತಕ್ಕಂತ ಶಿಕ್ಷಣ ಯಾವುದು, ಬಹಳ ಸಂತೋಷ ಆಗುತ್ತೆ. ಇಷ್ಟೊಂದು ಜನ ಪೋಷಕರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಲಿಕ್ಕೆ, ಶಾಲೆಯಲ್ಲಿ 10 ಹಲವು ಕಾರ್ಯಕ್ರಮಗಳು ಮಾಡ್ತೀವಿ. ಎಲ್ಲ ಕಾರ್ಯಕ್ರಮಗಳಿಗಿಂತೂ ಸಹ ಬಹಳಷ್ಟು ಲೈಫ್ ಕಾಣುವಂತಹ ಒಂದು ಫ್ರಾಗ್ರೆನ್ಸ್ ಇರುವಂತಹ, ಜನ ಮೆಚ್ಚುವಂತಹ ಕಾರ್ಯಕ್ರಮ, ಎಲ್ಲ ಪೋಷಕರು ಮೆಚ್ಚುವಂತಹ ಕಾರ್ಯಕ್ರಮಗಳಲ್ಲಿ ಈ ಮಾತೃಭೋಜನ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮ ಅಂತ ಮಬಿಜಿಎಸ್ ಶಾಲೆಗಳೆಲ್ಲ ಸಹ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಮಾತೃಭೋಜನ ಕಾರ್ಯಕ್ರಮ ಅಂದ್ರೆ ಸಾಕು, ವಾರದಿಂದಲೇ ತಯಾರಿ ಆಗಿರುತ್ತೆ. ಏನ್ ತೆಗೆದುಕೊಂಡು ಹೋಗ್ಬೇಕು, ಎಷ್ಟು ತೆಗೆದುಕೊಂಡು ಹೋಗ್ಬೇಕು, ಯಾವ ಮಕ್ಕಳನ್ನ ನಾನು ಊಟ ಬಡಿಸ್ತೀನೋ, ಈ ಎಲ್ಲರ ಹಿನ್ನೆಲೆಯಲ್ಲಿ ತಯಾರಾಗಿ ಬಹಳಷ್ಟು ಪ್ರೀತಿಯಿಂದ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ತೆಗೆದುಕೊಂಡು ಬಂದು ತಾವು ಮಕ್ಕಳಿಗಲ್ಲದೆ ನಮಗೆ ಸ್ವಾಮೀಜಿಯವ್ರಿಗೆ ಎಲ್ರಿಗೂ ಸಹ ಊಟ ಬಡಿಸುವಂತದನ್ನು ನೋಡಿದ್ರೆ ನನಗಂತೂ ಅನಿಸೋದೊಂದೇ,
ಭಾವೈಕ್ಯತೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಬಹುಶಃ ಕರ್ನಾಟಕದಲ್ಲಿ ಇರಬಹುದಾದಂತಹ ಎಲ್ಲ ಜಾತಿಗಳು ಇಲ್ಲಿದ್ದಾವೆ, ಎಲ್ಲ ಧರ್ಮಗಳು ಇಲ್ಲಿದ್ದಾವೆ. ಯಾವ ಜಾತಿಯವ್ರ ಊಟ, ಯಾವ ಧರ್ಮದವ್ರ ಊಟ, ಯಾರು ತಿಂದ್ರೋ, ನಾನು ಯಾವ ತಿನ್ನೋ, ಸ್ವಾಮೀಜಿ ಯಾರು ತಿಂದ್ರೋ, ಒಟ್ಟಿನಲ್ಲಿ ಆಹಾರ ತಿಂದಿದೀವಿ ಹೊರತು ಬೇರೆ ಏನು ನಾವು ಯೋಚನೆ ಮಾಡಿಲ್ಲ. ಇಂತಹ ಒಂದು ಸಂದೇಶವನ್ನ ಪುಸ್ತಕಗಳಲ್ಲಿ ಇಟ್ಟು ಪಾಠ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಒಂದು ಕಾರ್ಯಕ್ರಮದ ರೂಪದಲ್ಲಿ ಪೋಷಕರ ಒಡಗೂಡಿ ಜೀನಾ ಜೀನಾ ಯಹ ಮರ್ನ ಮರ್ನ.